ಪಠ್ಯಪುಸ್ತಕದ ಕುರಿತಂತೆ ಒಂದು ಸಣ್ಣ ಸುಳ್ಳು ಸುದ್ದಿಯನ್ನು ಹರಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೇದು ನಾರಾಯಣ ಗುರುಗಳ ವಿಷಯದ ಕುರಿತಂತೆ ಪಠ್ಯಪುಸ್ತಕಗಳಿಂದ ಅದನ್ನು ತೆಗೆದುಹಾಕಿದ್ದಾರೆ ಎನ್ನುವಂಥದ್ದನ್ನು ಎಲ್ಲೋ ಹೇಳ್ತಾ ಇದ್ದಾರೆ. ಖಂಡಿತ ಇದು ಸುಳ್ಳು ಸುದ್ದಿ. ನಾನು ಶಿಕ್ಷಣ ಸಚಿವರ ಹತ್ರ ಮಾತಾಡಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳ ಜೊತೆಗೂ ಮಾತಾಡಿದ್ದೇನೆ. ಸಮಾಜದಲ್ಲಿದ್ದಂತಹ ವಿಷಯವನ್ನು ಕನ್ನಡಕ್ಕೆ ಅದನ್ನು ಶಿಫ್ಟ್ ಮಾಡಿದ್ದಾರೆ, ಬಿಟ್ಟರೆ ತೆಗೆದುಹಾಕಿಲ್ಲ ಎಲ್ಲೂ ಕೂಡ. ನಾರಾಯಣ ಗುರುಗಳದ್ದು ಹಾಗೇ ಇದೆ, ಭಗತ್ ಸಿಂಗಿಂದು ಹಾಗೇ ಇದೆ. ಮತ್ತು ಎಡಗೇವಾರದ್ದು ಮಾಡಿದರೆ ತಪ್ಪೇನಿದೆ? ಎಡಗೇವಾರದನ್ನು ನಾವು ಸೇರಿಸಬೇಕು ಅನ್ನುವಂಥದ್ದು ನಾವು ಮೊದಲಿಂದನೂ ಕೂಡ ಇದ್ದೇ ಇದೆ. ಯಾರು ಈ ದೇಶದ ಸ್ವಾಭಿಮಾನ ಮತ್ತು ಶೌರ್ಯದ ಸಂಗತಿಗಳನ್ನು ಹೇಳ್ತಾರೋ ಅದೆಲ್ಲದೂ ಕೂಡ ಪಠ್ಯಪುಸ್ತಕಗಳಲ್ಲಿ ಬರಬೇಕು ಅನ್ನುವಂಥ ನಮ್ಮ ಮೊದಲನೇ ವಾದ ಇರುವಂಥದ್ದು. ಮೆಕಾಲೆ ಶಿಕ್ಷಣದ ಪದ್ಧತಿಗಳು ಹೋಗಿ ಭಾರತೀಯ ಶಿಕ್ಷಣ ಇರಬೇಕು, ಭಾರತದ ಶೌರ್ಯ ಸಾಹಸ ಪರಂಪರೆ ಆದರ್ಶದ ಸಂಗತಿಗಳು ಇವತ್ತಿನ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಹೇಳಿರುವಂಥದ್ದು. ಭಾರತದ ಮಕ್ಕಳಿಗೆ ಮೊಘಲರ ಶಿಕ್ಷಣ, ಟಿಪ್ಪುವಿನ ಶಿಕ್ಷಣ, ಇನ್ಯಾವುದೋ ಔರಂಗಜೇಬನ ಶಿಕ್ಷಣ ಬೇಕು ಅಂತ ನಾವು ವಾದ ಮಾಡ್ತಾ ಇರೋದಲ್ಲ. ನಮಗೆ ಬೇಕಾಗಿರುವಂಥದ್ದು ಭಾರತೀಯತೆಯ ಶಿಕ್ಷಣ, ಅದನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದೆ. ಮತ್ತು ಇದೆಲ್ಲದಕ್ಕೂ ಕೂಡ ಹೆಚ್ಚಾಗಿ ತಜ್ಞರ ಸಮಿತಿ ಯಾವುದನ್ನು ಯೋಚನೆ ಮಾಡುತ್ತೋ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸ್ಕೊಳ್ತಾರೆ. ತಜ್ಞರ ಸಮಿತಿ ಇವತ್ತು ಆ ವರದಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ತಜ್ಞರ ಸಮಿತಿಯನ್ನು ಅನುಷ್ಠಾನಕ್ಕೆ ತರುವಂಥ ಕಾರ್ಯವನ್ನು ಇಲಾಖೆ ಇವತ್ತು ಮಾಡಿದೆ. ನೋಡಿ, ಈ ಕಾಂಗ್ರೆಸ್ಸಿಗೆ ಎಡಗೇವಾರ ಅನ್ಕೊಂಡ್ರೆ ಯಾಕೆ ಭಯ? ಇವತ್ತು ಎಡಗೇವಾರರ ಪ್ರೇರಣೆಯ ಕಾರಣಕ್ಕೋಸ್ಕರನೇ ಲಕ್ಷಾಂತರ ಜನ ಈ ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಎಡಗೇವಾರರ ಪ್ರೇರಣೆಯ ಕಾರಣಕ್ಕೋಸ್ಕರನೇ ಕೋಟ್ಯಾಂತರ ಜನ ಆ ವಿಚಾರದಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ಬದ್ಧತೆ, ನಾವು ಅದನ್ನು ಮಾಡಿದ್ದೀವಿ.